ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕೆ ಸಿ ಇ ಟಿ ಅಪ್ಡೇಟ್ಸ್ಗೆ ನಿಮಗೆಲ್ಲ ಸ್ವಾಗತ. ಇಲ್ಲಿ ಕೆ ಸಿ ಇ ಟಿ ಆಪ್ಷನ್ ಅಂಟು ವೆಬ್ಸೈಟ್ ಬಂದುಬಿಟ್ಟು ವರ್ಕ್ ಆಗ್ತಿಲ್ಲ, ಕೆಲವೊಂದಷ್ಟಕ್ಕೆ ಆಗ್ತಿದ್ದಾವೆ. ಏನಾಗಿದೆ, ಇದಕ್ಕೆ ಏನು ಮಾಡಬೇಕು, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಇನ್ನೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡ್ಬೋದು. ವಿಡಿಯೋ ಎಷ್ಟು ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ನಿಮಗೆ ಎಲ್ಲ ರೀತಿಯ ಎಜುಕೇಷನ್ ಅಪ್ಡೇಟ್ಸ್ಗಳು ಬರ್ತಾ. ಇಲ್ಲಿ ಏನಾಗಿದೆ ಅಂದರೆ ಆಪ್ಷನ್ ಅಂಟು ನೆನ್ನೆ ಬಿಟ್ಟಿದ್ದಾನೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ವೆಬ್ಸೈಟ್ನ ಆಕ್ಸೆಸ್ ಮಾಡ್ತಾಯಿರ್ತಾರೆ. ಅಟ್ ಎ ಟೈಮ್ ಲಕ್ಷಾಂತರ ವಿದ್ಯಾರ್ಥಿಗಳು ಆಕ್ಸೆಸ್ ಮಾಡೋ ಕಾರಣ ಇಲ್ಲಿ ವೆಬ್ಸೈಟ್ ಬಂದ್ಬಿಟ್ಟು ಗ್ಲಿಚ್ ಆಗಿರುತ್ತೆ, ವರ್ಕ್ ಆಗ್ತಾ ಇರಲ್ಲ. ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳೋ ಅಗತ್ಯತೆ ಇಲ್ಲ, ಇನ್ನೂ ಕೂಡ ಕಾಲಾವಕಾಶ ಇದೆ ನಿಮಗೆ, ಆರಾಮಾಗಿ ಇನ್ನೂ ಕೂಡ ಟೈಮ್ ಇದೆ, ಆರಾಮಾಗಿ ನೀವು ಆಪ್ಷನ್ ಅಂಟು ಮಾಡ್ಬೋದು. ಈಗ ವರ್ಕ್ ಆಗ್ತಿಲ್ಲ ಅಂದರೆ ಸ್ವಲ್ಪ ಸಮಯದ ಬಿಟ್ಟು ನೋಡಿ, ಆದಷ್ಟು ಪ್ರಿಫರೆನ್ಸ್ ಮಾಡೋದು. ಇದು ಆಪ್ಷನ್ ಅಂಟು ಮಾಡಬೇಕಾದ್ರೆ ಯೋಚನೆ ಇಟ್ಟು ಮಾಡಿ, ನೀವು ಪಿ ಸಿ ಅದೇ ರೀತಿ ಲ್ಯಾಪ್ಟಾಪಲ್ಲಿ ಮಾಡೋದು ಸೂಕ್ತ ಅಂತ ಹೇಳ್ಕೊತೀನಿ. ಯಾಕಂದರೆ ಲಾಂಗ್ ಸ್ಕ್ರೀನಲ್ಲಿ ಚೆನ್ನಾಗೇ ಬರುತ್ತೆ. ಇನ್ ಕೇಸ್ ನೀವು ಮೊಬೈಲಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಅನ್ಕೋತೀನಿ. ಇಲ್ಲಿ ನಿಮಗೆ ಫಸ್ಟ್ ರೌಂಡ್ ಆಪ್ಷನಿಟಿ ಶುರುವಾಗಿದೆ. ಇಲ್ಲಿ ನೋಡಿಕೊಂಡು ನೀಟಾಗಿ ಎಲ್ಲ ಕಾಲೇಜನ್ನು ಸೆಲೆಕ್ಟ್ ಮಾಡಿ, ಯಾವುದೇ ಕಾರಣಕ್ಕೂ ಡೋಂಟ್ ಡೂ ಮಿಸ್ಟೇಕ್ಸ್, ಯಾವುದೇ ಕಾರಣಕ್ಕೂ ಮಿಸ್ಟೇಕ್ಸ್ ಮಾಡಬೇಡಿ. ನಿಮಗೆ ಯಾವೆಲ್ಲ ಕಾಲೇಜ್ ಬೇಡ, ಯಾವೆಲ್ಲ ಕೋರ್ಸ್ ಬೇಡ ಅಂಥದನ್ನ ಎಂದಿಗೂ ನೀವು ಹಾಕಬೇಡಿ. ನಿಮಗೆ ಅದು ಬೇಡ ಅಂತ ನೀವು ಹಾಕಿದ್ರೆ ನಿಮ್ಮ ತಪ್ಪಾಗುತ್ತೆ. ಈ ರೀತಿ ಮಾಡಿ ಸ್ವಲ್ಪ ಸಮಯದ ಬಿಟ್ಟು ನೋಡಿ, ಟ್ರೈ ಮಾಡಿ, ಆರಾಮಾಗಿ ವರ್ಕ್ ಆಗುತ್ತೆ. ಈಗ ಯೂಸರ್ಸ್ ಜಾಸ್ತಿ ಇರೋ ಕಾರಣ ಈ ರೀತಿ ಗ್ಲಿಚ್ ಆಗಿರುತ್ತೆ, ಮತ್ತು ಅದು ಮತ್ತೆ ವರ್ಕಿಂಗ್ ಕಂಡೀಷನಲ್ಲಿ ಕೂಡ ಬರುತ್ತೆ ವಿದ್ಯಾರ್ಥಿ.